ನನ್ನ ಯಾರು ಅಂತ ಕೇಳ್ತೀಯನೆ. ನಾನ್ ಕಣೆ ನಿಮ್ಮ ಅಮ್ಮನ ಕ್ಲೋಸ್ ಫ್ರೆಂಡು ವೆಂಕಟ ಸುಬ್ಬಲಕ್ಷ್ಮಿ. ಇನ್ನೂ ಜ್ಞಾಪಕಕ್ಕೆ ಬರ್ಲಿಲ್ವೇನೆ, ಹೇಗ್ ಬರುತ್ತ ಹೇಳು. ನಾನು ನಿಮ್ಮನ್ನೆಲ್ಲ ನೋಡಿ 35 ವರ್ಷ ಆಯ್ತು. ಸಾವಿತ್ರಿ ಇವಡೆ ನಾನೇ ನಿನ್ ಮಕ್ಳು. ಇವಡೇ ನಾನು ನಿನ್ ಮುಂದಿನ ಸೋತೇನು. ಹೌದು, ಯಾಕು ಮಕ್ಳು ಹಾಕಿಲ್ವಾ? ಅಂದಾಗ ಈ ಮನೆ ಊರುಗಳಾಗಿದ್ದಾರಲ್ಲ, ನಿನ್ ಪೊಲ್ ಮಗ ಅವನಲ್ಲಿ ಕಾಣಿಸ್ತಾನೆ ಇಲ್ಲ. ಅಜ್ಜಿ, ಚಂದ್ರಣ್ಣನೇ ಬಂದ. ನೀಲಿಯ ಬಾನಿಂದ ತಾರೆಯ ಊರಿಂದ ತೇಲೂತ ಬಂದನು ಚಂದ್ರ ಮಾಮ, ಚಂದ್ರ ಮಾಮ, ಚಂದ್ರ ಮಾಮ, ಚಂದ್ರ ಮಾಮ, ಚಂದ್ರ ಮಾಮ. ಅಮ್ಮ, ಯಾರಮ್ಮ ಇವರು? ನಾನು ನಿಮ್ಮಜ್ಜಿ ಕಣಪ್ಪ. ನಿಮ್ಮನ್ನೆಲ್ಲ ಆಗಾಗ ಬಂದು ನೋಡ್ಬೇಕು ಅಂತ ಆಸೆ. ಎಲ್ರಿಗೂ ಮದ್ವೆ ಮಾಡಿ ನಿನ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಕಳ್ಕೊಂಬಿಟ್ಟೆ, ಆದ್ರೆ ನೀನ್ ಮಾತ್ರ ಇನ್ನು ಗುಂಡ್ರು ಗೋವಿಯಾಗಿ ಒಂಟಿಯಾಗಿದೀಯಲ್ಲ. ಬೇಗ ಒಂಟಿಯನ್ನು ನೋಡಿ ಚಟ್ಪಟ್ ಅಂತ ತಾಳಿ ಕಟ್ಬಿಡು. ಹಾಗೆ ಹೇಳಜ್ಜಿ, ಮದ್ವೆ ಮಾಡ್ಕೋ ಮದ್ವೆ ಮಾಡ್ಕೋ ಅಂತ ನಾನು ಹೇಳಿ ಹೇಳಿ ಸಾಕ ಆಗೋಗಿದೆ. ಆ ವಿಷಯ ಗೊತ್ತಾಗೆ ನಾನ್ ಬಂದಿದ್ದು. ಗುಟ್ಟಲ್ಲ, ನಿಮ್ ತಾತನು ಹೀಗೆ ಮೊದ್ಮೊದ್ಲು ಮದ್ವೆ ಬೇಡ ಮದ್ವೆ ಬೇಡ ಅಂತ ಹೇಳ್ತಿದ್ರಂತೆ. ಮದ್ವೆ ಆದಾಗ್ಲಿಂದ ಇವತ್ತಿನವರೆಗೂ ಪ್ರತಿ ಪ್ರತಿ ನೈಟು ಫಸ್ಟ್ ನೈಟ್ ಅಂದಾಗೆ ಚಂದ್ರು ಈ ಓಟಲ್ಲೇ ಬೇಗ ಅಂತ ಒಬ್ಬ ಹುಡುಕಿ ಇದ್ದಾಳೆ ಅಂತಲ್ಲ. ಅವಳು ನೋಡಕ್ಕೆ ಒಟ್ಟು ತುಟ್ಟಿ ಆಗಿದ್ರು ಕೂಡ ಅಪ್ಪುಟ ಅಪರಂಜಿ. ಹೌದೌದು, ಅಪರಂಜಿ. ಅವಳು ನಿನ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ ಅಂತಾಳ. ಮೇಗ ಅಂಟಿದ್ದಾಗೆ ನಿನ್ ಮುಖ ನಾಚಿ ಟಮೆಟ ಆದಂಗ ಆಗೋಗಿದೆ. ಲೇ ಸಾವಿತ್ರಿ, ಬೇಗ ಲಗ್ನ ಕಳ್ಸಿ, ನಿನ್ ಮಗನ್ ಕೈಯಿಂದ ಅವಳಿಗೆ 3 ಗಂಟೆ ಹಾಕಿಸ್ಬಿಡೆ. ಅಜ್ಜಿ, ನನ್ ಮದ್ವೆ ಆಗಿರ್ಲಿ, ನಿನ್ ಮದ್ವೆ ನಾವ್ ಯಾರು ನೋಡೇ ಇಲ್ವಲ್ಲ. ಯಾರು ನೋಡಕ್ಕಾಗುತ್ತೋ, ನೀವ್ ಯಾರು ಹುಟ್ಟೇ ಇರ್ಲಿಲ್ಲ. ಅದಕ್ಕೆ ಈಗ ನೋಡ್ತೀವಿ ನಿಮ್ ಮದ್ವೆನ. ನನ್ ಮದ್ವೆನ ಯಾಕೆ ನೋಡ್ತೀರಾ ಹೀಗೆ? ನಿನ್ನ ಪ್ರೀತಿ ಹೊಡೆದ ಎಷ್ಟೊಂದು ಹಿತ. ನೀಲಿಯ ಬಾನಿಂದ ತಾರೆಯ ಊರಿಂದ ತೇಲುತ್ತ ಬಂದನು ಚಂದ ಮಾಮ, ಚಂದ ಮಾಮ, ಚಂದ ಮಾಮ, ಚಂದ್ರ ಮಾಮ, ಚಂದ್ರ ಮಾಮ.